ಎಸ್ ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ನ್ಯೂಸ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಥವಾ ಬಿ ಜೆ ಪಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ ಯಾರು ವಿಪಕ್ಷ ನಾಯಕ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ರಿಸಲ್ಟ್ ಬಂದು ಒಂದು ತಿಂಗಳು ಮುಗಿದ್ರೂ ಕೂಡ ಇದುವರೆಗೂ ಕೂಡ ಯಾರು ರಾಜ್ಯಾಧ್ಯಕ್ಷರು ಯಾರು ವಿಪಕ್ಷ ನಾಯಕರು ಅನ್ನೋದು ಇದುವರೆಗೂ ಕೂಡ ಬದಲಾವಣೆ ಅಥವಾ ನಿರ್ಧಾರ ಆಗಿಲ್ಲ ಯತ್ನಾಳ್ ಆಗ್ತಾರಾ ಬಸವರಾಜ್ ಬೊಮ್ಮಾಯಿ ಆಗ್ತಾರ ಆರ್ ಅಶೋಕ್ ಆಗ್ತಾರ ಬೆಲ್ಲದಾಗ್ತಾರ ಅಥವಾ ಸಿ ಟಿ ರವಿ ಅಧ್ಯಕ್ಷನಾದರೂ ಆಗ್ತಾರ ಅಶ್ವತ್ ನಾರಾಯಣ ಆಗ್ತಾರ ಹೀಗೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾಯಿತ್ತು ಯಾವುದೂ ಕೂಡ ಅಂತಿಮ ಆಗಿಲ್ಲ ಈ ನಡುವೆ ವಿ ಸೋಮಣ್ಣ ಅವರು ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ನೂರು ದಿನದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತೀನಿ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಹೈಕಮಾಂಡ್ಗೆ ಪತ್ರ ಬರೆದಿರೋದಾಗಿ ಹೇಳಿದ್ದಾರೆ ಇದರಲ್ಲಿ ತಪ್ಪೇನಿದೆ ನನಗೆ ಕೊಟ್ಟಂಥ ಟಾಸ್ಕನ್ನು ನಾನು ಯಶಸ್ವಿಯಾಗಿ ಮಾಡಿದ್ದೇನೆ ಚುನಾವಣೆ ಟೈಮಲ್ಲಿ ನಾನು ಸೋತಿರಬಹುದು ಆದರೆ ನನ್ನ ಟಾಸ್ಕನ್ನು ನಾನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ತಾನು ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಇದ್ದೀನಿ ಅನ್ನೋದನ್ನು ಮತ್ತೊಮ್ಮೆ ಏನು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ವಿ ಸೋಮಣ್ಣ ಅವರು ಹಾಗಾಗಿ ಪಕ್ಷ ಸಂಘಟನೆ ಮಾಡೋದನ್ನು ಗೊತ್ತು ಏನು ಮಾಡಬೇಕು ಅನ್ನೋದು ಗೊತ್ತು ಹಾಗಾಗಿ ಒಂದು ಅವಕಾಶ ಕೊಡಬೇಕು ಅನ್ನೋದನ್ನ ಹೇಳಿದ್ದಾರೆ ನಮ್ಮ ಪಕ್ಷ ರಾಷ್ಟ್ರೀಯ ನಾಯಕರಿಗೆ ಪತ್ರ ಬರೆದು ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷ ಸ್ಥಾನ ಕೇಳಿದ್ದು ನಿಜ ನಾನೂ ಕೂಡ ಪಕ್ಷವನ್ನು ತುಂಬ ಹತ್ತಿರದಿಂದ ಬಲ್ಲವನಾಗಿದ್ದಾನೆ ನನಗೆ ನನ್ನದೇ ಆದಂತಹ ನಲವತ್ತೈದು ವರ್ಷಗಳ ಅನುಭವ ಇದೆ ರಾಜಕಾರಣದಲ್ಲಿ ಬಿ ಜೆ ಪಿ ಕೊಟ್ಟ ಅನೇಕ ಟಾಸ್ಕ್ಗಳನ್ನು ನಾನು ನಿಭಾಯಿಸಿದ್ದೇನೆ ಸಕ್ಸಸ್ಫುಲ್ಲಾಗಿ ನಾನು ನಿಭಾಯಿಸಿದ್ದೇನೆ ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕೇಳಿದ್ದೇನೆ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ನಾನು ಅವಕಾಶ ಕೇಳಿದ್ದು ಕೇವಲ ನೂರು ದಿನ ಮಾತ್ರ ಒಬ್ಬ ರಾಜ್ಯಾಧ್ಯಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಮಾಡಿ ತೋರಿಸ್ತೀನಿ ನೂರು ದಿನದಲ್ಲಿ ಅನ್ನೋ ಒಂದು ಸಂಚಲನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೇನೆ ಸತ್ಯ ಮಾತಾಡ್ತೇನೆ ಗಲಾಟೆ ಮಾಡ್ತೇನೆ ಇದು ನಿಜ ಆದರೆ ಎಲ್ಲವನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀನಿ ಅವಕಾಶ ಕೊಟ್ಟರೆ ಎಲ್ಲರ ಮನೆಗೆ ಹೋಗಿ ಪಕ್ಷ ಸಂಘಟನೆಯನ್ನು ಮಾಡ್ತೇನೆ ನಮ್ಮಲ್ಲೂ ಕೂಡ ಪ್ರತಿಭೆ ಇದೆ ಶಕ್ತಿ ಇದೆ ದೂರದೃಷ್ಟಿ ಕೂಡ ಇದೆ ಚಿಂತನೆ ಮಾಡುವಂಥ ಶಕ್ತಿ ಇದೆ ನಮಗೆ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಸೊ ಇವತ್ತಿನ ಸಂದರ್ಭದಲ್ಲಿ ನನಗಿಂತ ಯಾರಾದರೂ ಸಮರ್ಥರು ಇದ್ದರೆ ಅವ್ರ ಜೊತೆ ಕೂತು ಮಾತಾಡಿಸಿ ಅದನ್ನು ಮಾಡದೆ ನಾಲ್ಕು ಗೋಡೆಗಳ ಮಧ್ಯೆ ಇನ್ನೇನು ಆಗೋದು ಬೇಡ ಇವತ್ತಿನ ಸಂದರ್ಭ ಅಂತ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಕೆಲಸ ಮಾಡೋರಿಗೆ ಅವಕಾಶ ಕೊಡಬೇಕು ಅಂತ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಪಕ್ಷ ಅವಕಾಶ ಕೊಟ್ಟರೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ನಾನು ಮಲಗಿದ್ದೇವೋ ಬಿಡ್ತೀವೋ ಇವೆಲ್ಲ ನೋಡಿ ಯಾರೂ ಮಲ್ಗಕ್ಕೆ ಬಿಡದೆ ಕಾರ್ಯಕರ್ತರ ನಾಯಕರನ್ನ ಬಡ್ದೇಸಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಸೋಮಣ್ಣ ಅವರಿಗೆ ಅವಕಾಶ ಕೊಡುತ್ತಾ ಪಕ್ಷ ಅಂತ ಅಥವಾ ವಿಪಕ್ಷ ನಾಯಕ ಯಾರಾಗ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಜಾತಿ ಮತ್ತು ಸಮುದಾಯ ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ ಯಾಕಂದರೆ ಈ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಬಿ ಜೆ ಪಿಗೆ ಓಟ್ ಆಗ್ತಾ ಬಿ ಜೆ ಪಿರ ಕೈ ಬಿಡ್ತಾ ಇವೆಲ್ಲವೂ ಚರ್ಚೆ ಆಗ್ತಾಯಿದೆ ಲಿಂಗಾಯತ ಸಮುದಾಯ ಬಿ ಜೆ ಪಿ ಜೊತೆ ಇದೆಯಾ ಕಾಂಗ್ರೆಸ್ ಕಡೆ ಶಿಫ್ಟ್ ಆಯ್ತಾ ಅಂತ ಹೀಗಾಗಿ ವಿಪಕ್ಷ ನಾಯಕ ಸ್ಥಾನ ಏನಾದ್ರೂ ಲಿಂಗಾಯತ ಸಮುದಾಯದ ನಾಯಕರಿಗೆ ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನ ಬೇರೆ ಸಮುದಾಯಕ್ಕೆ ಕೊಡಬೇಕಾಗುತ್ತೆ ಅದು ಒಕ್ಕಲಿಗಾಗಿರ್ಬೋದು ಓ ಬಿ ಸಿ ಆಗಿರ್ಬೋದು ಬಟ್ ಸೋಮಣ್ಣ ಕೂಡ ಲಿಂಗಾಯತ ಸಮುದಾಯಕ್ಕೆ ಬರೋದರಿಂದ ಸೋಮಣ್ಣ ಕೇಳ್ತಾ ಇರೋದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಕಾಸ್ ಆಫ್ ಸೋತಿದ್ದಾರೆ ಅವ್ರು ಚುನಾವಣೆಯಲ್ಲಿ ಹಾಗಾಗಿ ವಿಪಕ್ಷ ನಾಯಕ ಆಗೋದಕ್ಕೆ ಆಗಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೊಡಲೇಬೇಕು ಈ ಕಡೆ ಗೆದ್ದಂತಹ ನಾಯಕರಲ್ಲಿ ಅದು ಸುನೀಲ್ ಕುಮಾರ್ ಇರ್ಬೋದು ಅರವಿಂದ್ ಬೆಲ್ಲದ್ ಬೊಮ್ಮಾಯಿ ಯತ್ನಾಳ್ ಇದರಲ್ಲಿ ಲಿಂಗಾಯತ ಸಮುದಾಯದ ನಾಯಕರು ಬೆಲ್ಲದ್ ಯತ್ನಾಳ್ ಬಸವರಾಜ್ ಬೊಮ್ಮಾಯಿ ಈ ಮೂರೂ ಜನ ಹೆಸರು ಪ್ರಬಲವಾಗಿ ಕೇಳಬರ್ತಾ ಇದೆ ವಿಪಕ್ಷ ವಿಪಕ್ಷ ಸ್ಥಾನಕ್ಕೆ ಮೂರು ಜನ ಲಿಂಗಾಯತರು ಇಲ್ಲಿ ಲಿಂಗಾಯತರು ಕೊಟ್ಟರೆ ಮತ್ತು ಸೋಮಣ್ಣ ಹೆಂಗೆ ಲಿಂಗಾಯತ ಕೊಡೋದು ಅನ್ನೋ ಒಂದು ತೊಡುಕು ಆಗಬಹುದು ಅದು ಬಿಟ್ಟರೆ ಸೋಮಣ್ಣ ಅವ್ರಿಗೆ ಅವ್ರು ಹೇಳಿದಂತೆ ರಾಜ್ಯಾಧ್ಯಕ್ಷ ಆಗುವಂಥ ಎಲ್ಲ ಕೆಪಾಸಿಟಿ ಸೋಮಣ್ಣ ಅವ್ರಿಗೆ ಇದೆ ಕಂಪೇರ್ ಟು ನಲಿಲ್ ಕುಮಾರ್ ಕಟೀಲು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಸೋಮಣ್ಣ ಆ ಒಂದು ಶಕ್ತಿ ಅವ್ರು ಹೇಳ್ದಂತೆ ಅವ್ರ ಕೋಹ ಮಾಡ್ಕೊಬೋದು ಸಿಟ್ಟು ಹಾಕ್ಬೋದು ಜೋರಾಗಿ ಮಾತಾಡ್ಬೋದು ಜಗಳ ಆಡ್ಬೋದು ಎಲ್ಲವನ್ನೂ ಮಾಡಬಹುದು ಆದರೆ ಎಲ್ಲರನ್ನು ಒಟ್ಟಾಗಿ ಪಕ್ಷ ನಿಷ್ಠೆಯಾಗಿ ಪಕ್ಷವನ್ನು ಮುನ್ನಡೆಸುವಂಥ ಕೆಪಾಸಿಟಿ ಅರ್ಹತೆ ಯೋಗ್ಯತೆ ವಿ ಸೋಮಣ್ಣ ಅವ್ರಿಗೆ ಇದೆ ಬಿ ಜೆ ಪಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡಬೇಕು ನನಿಲ್ ಕುಮಾರ್ ಅಂತವ್ರಿಗೆ ಕೊಟ್ಟು ಐದಾರು ವರ್ಷ ಪಕ್ಷನ ಹಾಳು ಮಾಡಿದ್ದಾಗಿದೆ ಇನ್ನು ಹಾಳಾಗಿರೋ ಪಾರ್ಟಿಯನ್ನು ಕಟ್ಟಬೇಕು ಅಂದರೆ ನೂರು ಪಟ್ಟು ಸಾಮರ್ಥ್ಯ ಇದನ್ನು ಕೊಡಬೇಕು ಆ ಸಾಮರ್ಥ್ಯ ಸೋಮಣ್ಣನಿಗೆ ಇದೆ ಅನ್ನೋದು ಅವ್ರು ಹೇಳ್ತಿದ್ದಾರೆ ಅಬ್ಸುಲ್ಯೂಟ್ಲಿ ಅವ್ರಿಗೆ ಆ ಸಾಮರ್ಥ್ಯ ಇದೆ ನೋಡೋಣ ಬಿ ಜೆ ಪಿ ನಾಯಕರಿಗೆ ಬಿಟ್ಟಿದ್ದು ಯಾರನ್ನು ತಮ್ಮ ಸಾರಥಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಅಂತ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ನೋಡಬೇಕು ಯಾರು ಬಿ ಜೆ ಪಿಯ ಸಾರಥಿ ಆಗ್ತಾರೆ ಅಂತ ಸೋಮಣ್ಣವ್ರಿಗೆ ಸಿಗುತ್ತಾ ಚಾನ್ಸು ವೆಯ್ಟ್ ಮಾಡೋಣ ಇದು ಬಿ ಜೆ ಪಿಯ ಸಾರಥಿಯ ಸುದ್ದಿ ಇನ್ನು